ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತ್ರಿನೇತ್ರ ಏನ್ಷಿಯಂಟ್ ಮಾಂಕ್. ಇವತ್ತಿನ ಸ್ಪಿರಿಚುವಲ್ ಜರ್ನಿಯಲ್ಲಿ ಬಸವೇಶ್ವರ ದೇವಾಲಯದ ದರ್ಶನ. ಈ ಪ್ರಾಚೀನ ದೇವಾಲಯ ಮಜ್ಜಿಗುಡ್ಡದಲ್ಲಿದೆ. ಅನ್ನಿಗೆರೆಯಿಂದ 3 ಕಿಲೋಮೀಟರ್ ಹೋದರೆ ನೀವು ಈ ಪುಣ್ಯಕ್ಷೇತ್ರಕ್ಕೆ ಬರ್ಬೋದು. ನಂದಿ ಶಿವ ಪರಮಾತ್ಮನ ಅತ್ಯಂತ ನಿಕಟ ಸಹಾಯಕ. ಅವನು ಗ್ರಹಣಶೀಲತೆಯ ಸಾರಸತ್ವ. ನೀವು ದೇವಾಲಯಕ್ಕೆ ಹೋದರೆ ನಿಮ್ಮಲ್ಲಿ ಬಸವಣ್ಣನ ಗುಣವಿರಬೇಕು, ಸುಮ್ಮನೆ ಕೂರುವ ಗುಣ. ನೀವು ಒಳಗೆ ಹೋದಾಗ ನೀವು ಮಾಡುವ ಖಯಾಲಿ ಸಂಗತಿಗಳನ್ನು ಮಾಡಬೇಡಿ. ಇದು ಬೇಕು ಅದು ಬೇಕು ಎಂದು ಬೇಡಬೇಡಿ. ಸುಮ್ಮನೆ ಹೋಗಿ ನಾನು ಕೂತಿರುವ ಹಾಗೆ ಕುಳಿತುಕೊಳ್ಳಿ ಎಂದು ನಿಮಗೆ ಹೇಳುತ್ತಿದ್ದಾನೆ ಬಸವಣ್ಣ. ಶಿವ ಪರಮಾತ್ಮನ ಮುಂದೆ ನಂದಿ ಸುಮ್ಮನೆ ಕೂತಿದ್ದಾನಷ್ಟೇ, ಅದು ಧ್ಯಾನ. ಒಳಗೆ ಹೋಗಿ ಸುಮ್ಮನೆ ಕೂರಿ, ಎಚ್ಚರವಾಗಿರಿ, ಮಲಗದಿರಿ, ಅವನ ಸಂದೇಶವಿದು. ಧ್ಯಾನವೆಂದರೆ ಒಂದು ರೀತಿಯ ಚಟುವಟಿಕೆ ಎಂದು ಯಾವಾಗಲೂ ಜನರು ತಪ್ಪಾಗಿ ಅರ್ಥೈಸಿಕೊಂಡಿದ್ದಾರೆ. ಅದೊಂದು ಗುಣ. ಪ್ರಾರ್ಥನೆಗೂ ಮತ್ತು ಧ್ಯಾನಕ್ಕೂ ಇರುವ ಮೂಲಭೂತ ವ್ಯತ್ಯಾಸವೂ ಇದೆ. ಪ್ರಾರ್ಥನೆ ಎಂದರೆ ನೀವು ದೇವರೊಂದಿಗೆ ಮಾತನಾಡಲು ಪ್ರಯತ್ನಿಸುತ್ತಿದ್ದೀರಿ ಎಂದು. ಧ್ಯಾನವೆಂದರೆ ನೀವು ಅಸ್ತಿತ್ವವನ್ನು, ಸೃಷ್ಟಿಯ ಪರಮ ಸ್ವರೂಪವನ್ನು ಆಲಿಸಲು ಸಿದ್ಧರಿದ್ದೀರಿ ಎಂದು. ನಿಮ್ಮ ಬಳಿ ಹೇಳಲು ಏನೂ ಇರುವುದಿಲ್ಲ, ನೀವು ಸುಮ್ಮನೆ ಆಲಿಸುವಿರಿ. ಅದು ನಂದಿಯ ಗುಣ. ಅವನು ಎಚ್ಚರದಿಂದ ಕುಳಿತಿದ್ದಾನಷ್ಟೇ, ಇದು ಬಹಳ ಮುಖ್ಯ. ಬಸವಣ್ಣ ಸಕ್ರಿಯವಾಗಿ, ಬಹಳ ಜಾಗೃತನಾಗಿ ಮತ್ತು ಜೀವಂತವಾಗಿ ಕುಳಿತಿದ್ದಾನೆ, ಆದರೆ ಯಾವುದೇ ನಿರೀಕ್ಷೆ ಇಲ್ಲದೆ. ಧ್ಯಾನವೆಂದರೆ ಅದು ಕೇವಲ ಕಾಯುವಿಕೆ, ಯಾವುದು ನಿರ್ದಿಷ್ಟ ವಿಷಯಕ್ಕಾಗಿ ಕಾಯುವುದಲ್ಲ. ನೀವು ಸುಮ್ಮನೆ ಕಾದರೆ ಅಸ್ತಿತ್ವವು ತನ್ನ ಕೆಲಸವನ್ನು ಮಾಡುತ್ತದೆ. ನೀವು ಧ್ಯಾನದಲ್ಲಿ ಸುಮ್ಮನೆ ಕೂತರೆ ಯಾವಾಗಲೂ ಕ್ರಿಯೆಯಲ್ಲಿ ತೊಡಗಿರುವ ಅಸ್ತಿತ್ವದ ದೊಡ್ಡ ಆಯಾಮದ ಬಗ್ಗೆ ನಿಮಗೆ ಅರಿವಾಗುವುದು. ನೀವೆಲ್ಲರೂ ನಂದಿಯಂತೆ ಕೂರಬೇಕು ಎಂದು ಅವನು ಎಲ್ಲರಿಗೂ ನೆನಪಿಸುತ್ತಾನೆ. ಇದು ಸದ್ಗುರುಗಳ ವಾಣಿ, ಕೋಟೆಡ್ ಹಿಯರ್. ಇದೊಂದು ಎನರ್ಜಿ ಪೋರ್ಟಲ್ಗಳು. ಈ ಪ್ಯಾಂಡಾಮಿಕ್ನಿಂದ ಮನುಷ್ಯನಿಗೆ ಬಂದ ಆಪತ್ತು ದೂರವಾಗಲಿ, ಎಲ್ಲರೂ ಒಳ್ಳೆಯ ಜೀವನ ನಡೆಸಲಿ ಎಂದು ಆ ದೇವನಲ್ಲಿ ಪ್ರಾರ್ಥಿಸೋಣ. ಈ ಸಮಯದಲ್ಲಿ ನಿಮ್ಮ ಎನರ್ಜಿ ಲೆವೆಲ್ಗಳನ್ನು ಹೈಯರ್ ಡೈಮೆನ್ಷನ್ಗಳಿಗೆ ತಗೊಂಡು ಹೋಗಬೇಕು. ಅದು ಮೆಡಿಟೇಷನ್ನಿಂದ ಮಾತ್ರ ಸಾಧ್ಯ. ಡೈಲಿ ಧ್ಯಾನ ಮಾಡಿ, ಸೋಷಲ್ ಡಿಸ್ಟೆನ್ಸ್ನ ಕಾಪಾಡಿಕೊಳ್ಳಿ, ಸೇಫ್ ಆಗಿರಿ, ಮಾಸ್ಕ್ಗಳನ್ನು ಧರಿಸಿ. ಈ ಜೀವನದಲ್ಲಿ ನಾವು ಹೋಗುವ ದಾರಿ ಸುಗಮವಾಗಲಿ. ನಾಡು, ನುಡಿ, ಸಂಸ್ಕೃತಿ ಎಲ್ಲವನ್ನೂ ಪ್ರೀತಿಸಿ. ಈ ನಾಡು ಪುಣ್ಯದ ಬೀಡು. ಮಹಾಯೋಗಿಗಳು ನಡೆದಾಡಿದ ಈ ಭೂಮಿ ಪುಣ್ಯಕ್ಷೇತ್ರ. ಮರಗಳನ್ನು ಬೆಳೆಸಿ ಪ್ರಕೃತಿಯಲ್ಲಿ ನಾವು ಒಳಿತನ್ನ ಮಾಡುವುದನ್ನು ಕಲ್ತ್ಕೊಳ್ಳಬೇಕಾಗಿದೆ. ಗುರು ಪರಂಪರೆಗೆ ಕೋಟಿ ಕೋಟಿ ಧನ್ಯವಾದಗಳು. ಗುರುಬ್ರಹ್ಮ, ಗುರು ವಿಷ್ಣು, ಗುರುದೇವು ಮಹೇಶ್ವರ, ಗುರು ಸಾಕ್ಷಾ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ನಿಮಗೆ ಈ ಸಂಚಿಕೆ ಹೇಗೆ ಅನ್ನಿಸ್ತು ಎಂದು ಕಮೆಂಟ್ಸ್ನಲ್ಲಿ ಬರೆಯಿರಿ.